ವಿದ್ಯಾರ್ಥಿಗಳಿಗೆ ಕನ್ನಡ ಭಾಷಾ ತರಗತಿಗೆ ಸ್ವಾಗತ ಮಕ್ಕಳೇ ಇವತ್ತಿನ ತರಗತಿಯಲ್ಲಿ ನಾವು ಹೊಸ ಪದ್ಯಪಾಠವನ್ನು ಅಭ್ಯಾಸ ಮಾಡೋಣ ಅದುವೇ ಡಾಕ್ಟರ್ ಸಿದ್ದಲಿಂಗಯ್ಯನವರು ಬರೆದಿರುವ ಹಕ್ಕಿಗಳು ಅನ್ನುವ ಪದ್ಯಪಾಠವನ್ನು ಇವತ್ತಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ ಮೊದಲು ನಾವು ಡಾಕ್ಟರ್ ಸಿದ್ದಲಿಂಗಯ್ಯನವರ ಕಿರು ಪರಿಚಯವನ್ನು ಮಾಡಿಕೊಳ್ಳೋಣ ಮಕ್ಕಳೇ ಮೊದಲು ನಾನು ಓದ್ತೀನಿ ಚಿತ್ರದಲ್ಲಿ ಕಾಣುವ ಸಾಹಿತ್ಯಕಾರರೇ ಡಾಕ್ಟರ್ ಸಿದ್ದಲಿಂಗಯ್ಯನವರು ಡಾಕ್ಟರ್ ಸಿದ್ದಲಿಂಗಯ್ಯ ಅವರು ದಲಿತ ಕವಿಯೆಂದೇ ಪ್ರಸಿದ್ಧರಾಗಿದ್ದಾರೆ ಇವರು 1954 ರಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮಾಗಡಿ ತಾಲೂಕಿನ ಮಂಚನಬೆಲೆಯಲ್ಲಿ ಜನಿಸಿದರು ಈಗಿನ ರಾಮನಗರ ಜಿಲ್ಲೆಯಲ್ಲಿ ಅದು ಮಂಚನಬೆಲೆ ಗ್ರಾಮ ಬರುತ್ತದೆ ದಲಿತರ ದುಃಖ ದುಮ್ಮಾನಗಳಿಗೆ ಧ್ವನಿಯಾಗಿರುವ ಇವರು ಹೊಲೆಮಾದಿಗರ ಹಾಡು ಸಾವಿರಾರು ನದಿಗಳು ಕಪ್ಪು ಕಾಡಿನ ನಾಡು ಮೆರವಣಿಗೆ ಮುಂತಾದ ಕವನ ಸಂಕಲನಗಳನ್ನು ಅವತಾರಗಳು ಗ್ರಾಮ ದೇವತೆಗಳು ಹಕ್ಕಿನೋಟ ಮುಂತಾದ ಗದ್ಯ ಕೃತಿಗಳನ್ನು ಪಂಚಮ ನೆಲಸಮ ಏಕಲವ್ಯ ನಾಟಕಗಳನ್ನು ಬರೆದಿದ್ದಾರೆ ಊರು ಕೇರಿ ಇವರ ವಿಶಿಷ್ಟ ರೀತಿಯ ಆತ್ಮಕಥನವಾಗಿದೆ ಇವರು ಎರಡು ಬಾರಿ ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಕರ್ನಾಟಕ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಡಾಕ್ಟರ್ ಅಂಬೇಡ್ಕರ್ ಶತಮಾನೋತ್ಸವ ವಿಶೇಷ ಬಹುಮಾನ ರಾಜ್ಯ ಸಾಹಿತ್ಯ ಅಕಾಡೆಮಿ ಬಹುಮಾನ ಮುಂತಾದ ಪ್ರಶಸ್ತಿಗಳು ಸಂದಿವೆ ಪ್ರಸ್ತುತ ಹಕ್ಕಿಗಳು ಕವನವನ್ನು ಅವರ ಮೆರವಣಿಗೆ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಮಕ್ಕಳೇ ಡಾಕ್ಟರ್ ಸಿದ್ದಲಿಂಗಯ್ಯ ಅವರು ದಲಿತ ಕವಿ ಎಂದೇ ಪ್ರಸಿದ್ಧರಾಗಿದ್ದಾರೆ ದಲಿತ ಕವಿ ಎಂದೇ ಪ್ರಸಿದ್ಧರಾಗಿದ್ದಾರೆ ಇವರಿಗೆ ದಲಿತ ಕವಿ ಅಂತ ಹೇಳಿ ನಾವು ಕರೀತೀವಿ ಇವರು 1954 ರಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮಾಗಡಿ ತಾಲೂಕಿನ ಈಗ ಅದು ರಾಮನಗರ ಜಿಲ್ಲೆಯಲ್ಲಿ ಈ ಮಾಗಡಿ ತಾಲೂಕು ಎಲ್ಲಿ ಬರುತ್ತದೆ ಈಗಿನ ರಾಮನಗರ ಜಿಲ್ಲೆಯಲ್ಲಿ ಬರುತ್ತದೆ ಆ ಮಾಗಡಿ ತಾಲೂಕಿನ ಮಂಚನಬೆಲೆ ಅನ್ನುವ ಗ್ರಾಮದಲ್ಲಿ ಇವರು ಜನಿಸಿದರು ಈಗಿನ ರಾಮನಗರ ಜಿಲ್ಲೆ ಮಂಚನಬೆಲೆ ಮಾಗಡಿ ತಾಲೂಕು ಈಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೋಗಿ ರಾಮನಗರ ಜಿಲ್ಲೆಯಲ್ಲಿ ಅದು ಬರುತ್ತದೆ ದಲಿತರ ದುಃಖ ದುಮ್ಮಾನಗಳಿಗೆ ಧ್ವನಿಯಾಗಿರುವ ಇವರು ಹೊಲೆಮಾದಿಗರ ಹಾಡು ಸಾವಿರಾರು ನದಿಗಳು ಕಪ್ಪು ಕಾಡಿನ ನಾಡು ಮೆರವಣಿಗೆ ಇವು ಅವರ ಕವನ ಸಂಕಲನಗಳು ಮತ್ತು ಅವತಾರಗಳು ಗ್ರಾಮ ದೇವತೆಗಳು ಹಕ್ಕಿನೋಟ ಇವು ಗದ್ಯ ಕೃತಿಗಳನ್ನು ಬರೆದಿದ್ದಾರೆ ಇವು ಗದ್ಯ ಕೃತಿಗಳಾದವು ಮತ್ತು ಪಂಚಮ ನೆಲಸಮ ಏಕಲವ್ಯ ಇವು ನಾಟಕಗಳು ಅವರು ರಚಿಸಿರುವಂಥ ಯಾರು ಡಾಕ್ಟರ್ ಸಿದ್ದಲಿಂಗಯ್ಯನವರು ರಚಿಸಿರುವಂತಹ ನಾಟಕಗಳಾಗಿವೆ ಅಂದರೆ ಕವನ ಸಂಕಲನಗಳನ್ನು ರಚಿಸಿದ್ದಾರೆ ಗದ್ಯ ಕೃತಿಗಳನ್ನು ರಚಿಸಿದ್ದಾರೆ ಮತ್ತು ನಾಟಕಗಳನ್ನು ರಚಿಸಿದ್ದಾರೆ ಪಂಚಮ ನೆಲಸಮ ಏಕಲವ್ಯ ಇವು ಅವರ ನಾಟಕಗಳು ಅವತಾರಗಳು ಗ್ರಾಮ ದೇವತೆಗಳು ಹಕ್ಕಿನೋಟ ಇವು ಗದ್ಯ ಕೃತಿಗಳಾಗಿವೆ ಕಪ್ಪು ಕಾಡಿನ ನಾಡು ಮೆರವಣಿಗೆ ಸಾವಿರಾರು ನದಿಗಳು ಇವು ಅವರ ಕವನ ಸಂಕಲನಗಳಾಗಿವೆ ಊರು ಕೇರಿ ಅನ್ನುವುದು ಇವರ ವಿಶಿಷ್ಟ ಆತ್ಮಕಥನವಾಗಿದೆ ಇವರು ಎರಡು ಬಾರಿ ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಆಯ್ಕೆ ಆಗಿದ್ದರು ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾಗಿಯೂ ಸಹ ಸೇವೆಯನ್ನು ಸಲ್ಲಿಸಿದ್ದಾರೆ ಇವರಿಗೆ ಅನೇಕ ಪ್ರಶಸ್ತಿಗಳು ಸಂದಿವೆ ರಾಜ್ಯೋತ್ಸವ ಪ್ರಶಸ್ತಿ ಡಾಕ್ಟರ್ ಅಂಬೇಡ್ಕರ್ ಶತಮಾನೋತ್ಸವ ಪ್ರಶಸ್ತಿ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿ ಬಹುಮಾನ ಪ್ರಶಸ್ತಿಗಳು ಇವರಿಗೆ ದೊರೆತಿವೆ ಪ್ರಸ್ತುತ ಹಕ್ಕಿಗಳು ಕವನವನ್ನು ಮೆರವಣಿಗೆ ಅನ್ನುವ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಈ ಹಕ್ಕಿಗಳು ಅನ್ನುವ ಕವನವನ್ನು ಅವರು ರಚಿಸಿರುವಂಥ ಮೆರವಣಿಗೆ ಅನ್ನುವ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಮಕ್ಕಳೇ ಇದು ಇವರ ಕಿರುಪರಿಚಯ ಈಗ ನಾವು
ಪದ್ಯದ ಆಶಯವನ್ನು ತಿಳಿದುಕೊಳ್ಳೋಣ. ಪಾಠ ಪ್ರವೇಶ. ಶತಶತಮಾನಗಳಿಂದ ಶೋಷಣೆ, ಅನ್ಯಾಯ, ಅವಮಾನ, ನಿರ್ಲಕ್ಷ್ಯ ಹಾಗೂ ತುಳಿತಕ್ಕೆ ಒಳಗಾದ ಸಾಮಾಜಿಕ ವರ್ಗವೊಂದು ತನ್ನ ನೋವು, ಸಿಟ್ಟು ಹಾಗೂ ಅನುಭವಗಳಿಗೆ ಅಕ್ಷರ ರೂಪ ಕೊಟ್ಟು ತನ್ನದೇ ಭಾಷೆಯಲ್ಲಿ ವ್ಯಕ್ತಪಡಿಸಿದ ರೀತಿ ಕನ್ನಡ ಸಾಹಿತ್ಯದಲ್ಲಿ ಮಹತ್ವದ ಸ್ಥಾನ ಪಡೆದು ಬಂಡಾಯ ದಲಿತ ಎಂದು ಪ್ರಸಿದ್ಧಿ ಪಡೆಯಿತು. ದಲಿತರು, ಶೋಷಿತರು ತಮ್ಮ ಬದುಕನ್ನು ಕುರಿತು ತಾವೇ ಬರೆದುಕೊಳ್ಳಲಾರಂಭಿಸಿದರು. ಈ ಮುಖೇನ ಸಾಮಾಜಿಕ ಜಾಗೃತಿ ಹಾಗೂ ಬದಲಾವಣೆ ತರುವಲ್ಲಿ ಕಾರಣರಾದರು. ಸರ್ವ ಸಮಾನತೆಯ ಸಮಾಜವನ್ನು ಕಟ್ಟಬಯಸಿದರು. ಮಕ್ಕಳೇ, ಈ ಪದ್ಯಪಾಠದ ಆಶಯವೇನೆಂದರೆ ಶತಶತಮಾನಗಳಿಂದಲೂ ಶೋಷಣೆಗೆ ಒಳಗಾದಂತಹ ದಲಿತ ವರ್ಗ, ಶೋಷಣೆಗೆ ಒಳಗಾಗಿದಂತಹ ಅಂದರೆ ಸಮಾಜದಲ್ಲಿ ಏನು ನಾಲ್ಕು ವರ್ಗಗಳು ಇದ್ದವೋ ಆ ನಾಲ್ಕು ವರ್ಗಗಳಲ್ಲಿ ಅತ್ಯಂತ ಕೆಳವರ್ಗ ಆದಂತಹ ಅಥವಾ ಶೋಷಣೆಗೆ ಒಳಗಾದಂತಹ ವರ್ಗವೊಂದು ಇತ್ತು. ಈ ವರ್ಗ ಅನೇಕ ರೀತಿಯ ಶೋಷಣೆಗಳನ್ನು ಸಹಿಸಿಕೊಂಡಿತ್ತು. ಅನ್ಯಾಯ, ಅವಮಾನ, ನಿರ್ಲಕ್ಷ್ಯ, ಮೇಲ್ವರ್ಗದ ಎಲ್ಲ ವರ್ಗಗಳಿಗಿಂತಲೂ ಕೆಳವರ್ಗದ ಜನತೆ ಬಹಳಷ್ಟು ಶ್ರೀಮಂತ ವರ್ಗದವರಿಂದ ಶೋಷಣೆಗೆ ಒಳಗಾಗಿದ್ದರು. ಕೇವಲ ಒಂದು ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಎಲ್ಲ ಕ್ಷೇತ್ರಗಳಲ್ಲಿಯೂ ಅವರು ಶೋಷಣೆಗೆ ಒಳಗಾಗಿದ್ದರು. ಹೀಗಾಗಿ ಅವರು ತಮ್ಮ ನೋವುಗಳನ್ನು ಯಾರ ಹತ್ರನೂ ಹೇಳಿಕೊಳ್ಳಲಾರದೆ ದುಃಖವನ್ನು ಅನುಭವಿಸ್ತಾ ಇದ್ದರು. ಆದ್ದರಿಂದ ಇಂತಹ ಒಂದು ಪರಿಸ್ಥಿತಿಯಲ್ಲಿ ತಮ್ಮ ನೋವುಗಳಿಗೆ ಒಂದು ಅಕ್ಷರ ರೂಪವನ್ನು ಕೊಟ್ಟು ಅವರು ಏನು ಮಾಡಿದರು ಅಂತಂದರೆ ಆ ಅಕ್ಷರ ರೂಪದಲ್ಲಿ ಅಂದರೆ ಸಾಹಿತ್ಯದ ರೂಪದಲ್ಲಿ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಹೋದರು. ಆ ವ್ಯಕ್ತಪಡಿಸಿದಂಥ ಸಾಹಿತ್ಯವೇ ಇವತ್ತು ನಾವು ಬಂಡಾಯ ಅಥವಾ ದಲಿತ ಸಾಹಿತ್ಯ ಅಂಥೇಳಿ ಕರಿತೀವಿ. ಬಂಡಾಯ ಮತ್ತು ಅಥವಾ ದಲಿತ ಸಾಹಿತ್ಯ ಅಂತೇಳಂತಂತಂದರೆ ಏನು ಅಂತಂದರೆ ಶೋಷಣೆಗೆ ಒಳಗಾದವರು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವ ಸಾಹಿತ್ಯವೇ ಈ ಬಂಡಾಯ ಸಾಹಿತ್ಯ. ಅಂದರೆ ಅನ್ಯಾಯದ ವಿರುದ್ಧ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಇದ್ರಲ್ಲ ದಲಿತರು, ಅದೇ ಬಂಡಾಯ ಅಥವಾ ದಲಿತ ಸಾಹಿತ್ಯ ಅಂಥೇಳಿ ಕರಿತೀವಿ. ಆದ್ದರಿಂದ ಇಲ್ಲಿ ದಲಿತರು, ಶೋಷಿತರು ತಮ್ಮ ಬದುಕನ್ನು ಕುರಿತು ತಾವೇ ಬರೆದುಕೊಳ್ಳಲಾರಂಭಿಸಿದ್ದರು. ಆದ್ದರಿಂದ ಶ್ರೀಮಂತರ ವರ್ಗದವರಿಗೆ ಹೇಳಿದರೆ ತಮ್ಮ ಭಾವನೆಗಳು ಗೊತ್ತಾಗುವುದಿಲ್ಲ. ಹೀಗಾಗಿ ಏನು ಮಾಡಿದರು, ಅಕ್ಷರ ರೂಪದಲ್ಲಿ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಹೋದರು. ಈ ಭಾವನೆಗಳ ಮೂಲಕ ಸಮಾಜದಲ್ಲಿ ಏನಾಗಬೇಕು, ಸರ್ವ ಸಮಾನತೆಯ ಸಮಾಜವನ್ನು ಕಟ್ಟಬೇಕು ಅಂದುಕೊಂಡು ಅವರು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಹೋದರು. ಆದ್ದರಿಂದ ಅಂತಹ ಒಂದು ಸರ್ವ ಸಮಾನತೆಯ ಸಮಾಜವನ್ನು ಬಯಸುವ ಉದ್ದೇಶದಿಂದಲೇ ಡಾಕ್ಟರ್ ಸಿದ್ಧಲಿಂಗಯ್ಯನವರು ಈ ಸಾಹಿತ್ಯವನ್ನು ಅಂದರೆ ಹಕ್ಕಿಗಳು ಅನ್ನುವ ಕವನದಲ್ಲಿ ಸರ್ವ ಸಮಾನತೆಯ ಸಮಾಜವನ್ನು ಬಯಸಬೇಕಂತ ತಿಳ್ಕೊಂಡು ಇಂಥ ಒಂದು ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಅದುವೇ ಇದು ಹಕ್ಕಿಗಳು ಪದ್ಯ. ಅಂದರೆ ಈ ಹಕ್ಕಿಗಳು ಪದ್ಯವನ್ನು ನಾವು ಓದಿದಾಗ ಆ ಶೋಷಿತ ವರ್ಗದವರ ನೋವುಗಳು ನಮಗೆ ಗೊತ್ತಾಗ್ತದೆ, ಅವರ ದುಃಖಗಳು, ಮೇಲ್ವರ್ಗದವರಿಂದ ಯಾವ ರೀತಿಯ ಅನ್ಯಾಯಕ್ಕೆ ಒಳಗಾಗಿದ್ದರು ಅಂತನ್ನುವುದು. ಕೇವಲ ಒಂದು ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಎಲ್ಲ ಕ್ಷೇತ್ರದಲ್ಲಿಯೂ ಸಹ ಅವರು ಯಾವ ರೀತಿಯ ಅನ್ಯಾಯಕ್ಕೆ ಒಳಗಾಗಿದ್ದರು ಅಂಥೇಳಿ ಇಲ್ಲಿ ನಮಗೆ ಗೊತ್ತಾಗ್ತದೆ. ಅದಕ್ಕೆ ಅವರ ಭಾವನೆಗಳನ್ನು ಕವಿ ಯಾವ ರೀತಿಯಾಗಿ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಹೋಗ್ತಾರೆ ಅಂತನ್ನುವುದನ್ನು ನಾವು ಇಲ್ಲಿ ತಿಳ್ಕೊತೀವಿ. ಆದ್ದರಿಂದ ಈ ಪದ್ಯದ ಮೂಲಕವೇ ನಾವು ಸರ್ವ ಸಮಾನತೆಯ ಸಮಾಜವನ್ನು ಅವರು ಕಟ್ಟಬಯಸಿದರು ಅಂತನ್ನುವುದು ನಮಗೆ ಇಲ್ಲಿ ಗೊತ್ತಾಗ್ತದೆ. ಈಗ ಪದ್ಯವನ್ನು ನೋಡೋಣ ಮಕ್ಕಳೇ. ಈ ಪದ್ಯದ ಮೂಲಕ ದಲಿತರು ಯಾವ ಕೆಲಸವನ್ನು ಮಾಡ್ತಿದ್ವಿ ಮತ್ತು ಆಮೇಲೆ ಅವರ ಭಾವನೆಗಳು, ಅವರ ಕೆಲಸ ಮಾಡಿದರೂ ಸಹ ಯಾವ ರೀತಿ ಅನ್ಯಾಯಕ್ಕೆ ಒಳಗಾಗ್ತಿರುವು ಅಂತೇಳನ್ನುವುದನ್ನು ಇಲ್ಲಿ ನಮಗೆ ಗೊತ್ತಾಗುತ್ತದೆ. ಯಾಕಂದರೆ ಡಾಕ್ಟರ್ ಸಿದ್ಧಲಿಂಗಯ್ಯನವರು ಅನ್ಯಾಯಕ್ಕೆ ಒಳಗಾದಂತಹ ವ್ಯಕ್ತಿಯಾಗಿದ್ದು ಈ ರೀತಿಯಾಗಿ
ತಮ್ಮ ಭಾವನೆಗಳ ಮುಖಾಂತರ ಸಾಹಿತ್ಯದ ಮೂಲಕ ಯಾವ ರೀತಿ ಮೇಲೆ ಬಂದಿದ್ರು ಅಂತ ಅನ್ನೋದನ್ನು ನಾವು ಸಹ ನಾವು ಇಲ್ಲಿ ನೆನಪು ಮಾಡಿಕೊಳ್ಳಬಹುದು. ಬೆಟ್ಟವ ಹತ್ತಿ ಬೆಟ್ಟವ ಇಳಿಯುವ ಬಾಲಕರಣ್ಣ ನಾವುಗಳು, ಆಳ ಪಾತಾಳದ ಕರಾಳ ನೋವನ್ನು ಕಂಡವರಣ್ಣ ನಾವುಗಳು. ನೋಡಿ ಮಕ್ಕಳೇ, ಬೆಟ್ಟವ ಹತ್ತಿ ಬೆಟ್ಟವ ಇಳಿಯುವ ಬಾಲಕರಣ್ಣ ನಾವುಗಳು. ಬಾಲಕರಣ್ಣ ನಾವುಗಳು ಅಂದರೆ ಇಲ್ಲಿ ಯಾರು? ದಲಿತ ವರ್ಗದವರು, ಶೋಷಣೆಗೆ ಒಳಗಾಗಿದ್ದಂತಹ ವ್ಯಕ್ತಿ, ಶೋಷಣೆಗೆ ಒಳಗಾಗಿದ್ದಂತಹ ವ್ಯಕ್ತಿಗಳು. ಅವರು ಏನು ಹೇಳ್ತಾರೆ? ಬೆಟ್ಟವ ಹತ್ತಿ ಬೆಟ್ಟವ ಇಳಿಯುವ ಬಾಲಕರಣ್ಣ ನಾವುಗಳು, ಆಳ ಪಾತಾಳದ ಕರಾಳ ನೋವನ್ನು ಕಂಡವರಣ್ಣ ನಾವುಗಳು. ಅಂದರೆ ಇಲ್ಲಿ ಬೆಟ್ಟವ ಹತ್ತಿ ಬೆಟ್ಟವ ಇಳಿಯುವ ಅಂತೇಳಂತಂದರೆ ನಾವು ಚಿತ್ರದಲ್ಲಿ ನೋಡ್ತಾ ಇದ್ದೀವಿ ಮಕ್ಕಳೇ, ಚಿತ್ರದಲ್ಲಿ ನೋಡ್ತಾ ಇದ್ದೀವಿ ಮಕ್ಕಳೇ. ಕುರಿಗಳನ್ನು ಮೇಯಿಸ್ಕೊಂಡು, ದನ ಆಡುಗಳನ್ನು ಮೇಯಿಸ್ಕೊಂಡು ಗುಡ್ಡ ಬೆಟ್ಟಗಳನ್ನು ಅಲಿದು ಬರುವಂತಹ ವ್ಯಕ್ತಿ ಅಂದರೆ ದಲಿತರು. ಕುರಿ ಮೇಕೆ ಮತ್ತು ದನ ಕರುಗಳನ್ನು ಮೇಯಿಸಿಕೊಂಡು ಬರುವಂತಹ, ಆದ್ದರಿಂದ ಇವರು ತಮ್ಮ ನೋವುಗಳನ್ನು ವ್ಯಕ್ತಪಡಿಸ್ತಾ ಹೋಗ್ತಾರೆ. ಅದಕ್ಕಾಗಿ ಆ ನೋವುಗಳಿಗೆ ಅಕ್ಷರ ರೂಪವನ್ನು ಯಾವ ರೀತಿಯಾಗಿ ಕೊಟ್ಟಿದ್ದಾರೆ ಅಂತನ್ನುವುದನ್ನು ನಾವಿಲ್ಲಿ ತಿಳಿದುಕೊಳ್ಳಬಹುದು. ಇಲ್ಲಿ ಏನು ಹೇಳ್ತಾರೆ? ಬೆಟ್ಟವ ಹತ್ತಿ ಅಂದರೆ ದನ ಕುರಿಗಳನ್ನು ಮೇಯಿಸಿಕೊಂಡು ಬರಲು ಬೆಟ್ಟವ ಹತ್ತಿ ಬೆಟ್ಟ ಗುಡ್ಡಗಳನ್ನು ಎಲ್ಲೆಲ್ಲಿ ಹುಲ್ಲಿರುತ್ತದೋ, ಎಲ್ಲಿ ಹಸುರಾದಂಥ ಹುಲ್ಲಿರುತ್ತದೋ ಅಲ್ಲಿ ದನ ಕುರಿಗಳನ್ನು ಮೇಯಿಸಿಕೊಂಡು ಬರಲು ಅವರುಗಳು ಹೋದರು. ಯಾರು? ದಲಿತರು, ಶೋಷಣೆಗೆ ಒಳಗಾದಂತಹ ಕೆಳವರ್ಗದ ಜನರು. ಆದ್ದರಿಂದ ನಮ್ಮ ನೋವು ಎಷ್ಟು ಇರುತ್ತದೆ, ಅವರ ನೋವು ಎಷ್ಟು ಇರುತ್ತದೆ ಅಂದರೆ ಆಳ ಪಾತಾಳದ ಪಾತಾಳ ಅಂದರೆ ಭೂಮಿಯ ಕೆಳಗಡೆ ಪಾತಾಳ ಅಂದರೆ ಕಣ್ಣಿಗೆ ಕಾಣಿಸದೇ ಇರುವಂತಹ ಲೋಕ ಪಾತಾಳದ. ಆದ್ದರಿಂದ ನಮ್ಮ ನೋವು ಅಷ್ಟೊಂದು ಇತ್ತು ಅವರ ನೋವು. ಇಲ್ಲಿ ಶೋಷಣೆಗೆ ಒಳಗಾದಂತಹ ವ್ಯಕ್ತಿಗಳು ಹೇಳ್ತಾ ಇದ್ದಾರೆ, ನಮ್ಮ ನೋವು ಆಳ ಪಾತಾಳದ, ಆಳ ಅಲ್ಲ ಆಳಕ್ಕಿಂತಲೂ ಒಳಗಾಗಿರುವಂತಹ ಪಾತಾಳದಷ್ಟು ನಮ್ಮ ನೋವುಗಳು ನಮ್ಮ ಹತ್ರ ಇದ್ದವು. ಕರಾಳ ನೋವನ್ನು ಕಂಡವರಣ್ಣ ನಾವುಗಳು, ಅಷ್ಟೊಂದು ನೋವುಗಳು, ಆಳ ಪಾತಾಳಕ್ಕಿಂತಲೂ ಸಾಕಷ್ಟು ನೋವುಗಳು ಅವರಲ್ಲಿ ಇದ್ದವು. ಯಾರಲ್ಲಿ? ಆ ದಲಿತ ವರ್ಗದವರಲ್ಲಿ ಇದ್ದವು. ಅವರ ನೋವುಗಳು ಯಾರ ಹತ್ರ ಹೇಳ್ಕೊಡ್ಬೇಕು? ಆದ್ದರಿಂದ ಈ ರೀತಿಯಾಗಿ ಅವರು ತಮ್ಮ ನೋವುಗಳನ್ನು ಹೇಳ್ಕೊಳ್ತಾ ಇದ್ದಾರೆ. ಕುರಿಗಳು ಕಾಯ್ದು ದನಗಳ ಮೇಯಿಸಿ ಹಾಲನ್ನು ಕುಡಿಯದೇ ಹೋದವರು. ಕುರಿಗಳು, ಊರಿನ ಜನರೆಲ್ಲ, ಊರೊಳಗಿರುವಂತಹ ಎಲ್ಲ ಕುರಿಗಳು ಅಥವಾ ತಮ್ಮ ಹತ್ತಿರನೂ ಅನೇಕ ಕುರಿಗಳು ಸಾಕ್ತಾ ಇದ್ರು. ಹೀಗಾಗಿ ಆ ಕುರಿಗಳು ಕಾಯ್ದು ಊರಿನ ಜನರೆಲ್ಲ ದನ ಕುರಿಗಳನ್ನು ಮೇಯಿಸ್ಕೊಂಡು ಬರಲು ಬೆಟ್ಟ ಹತ್ತುಕೊಂಡು ಹೋಗ್ತಾ ಇದ್ರು. ಆದ್ದರಿಂದ ಕುರಿಗಳು ಕಾಯ್ದು ದನಗಳ ಮೇಯಿಸಿ ಹಾಲನ್ನು ಕುಡಿಯದೆ ಹೋದವರು. ಆ ಕುರಿಗಳು, ದನ ಕುರಿಗಳು ಎಲ್ಲನೂ ತಮ್ಮ ಹತ್ರ ಇದ್ದರೂ ಸಹ ಹಾಲನ್ನು ಕುಡಿಯಲಿಲ್ಲ, ಪೌಷ್ಟಿಕ ಆಹಾರವನ್ನು ಅವರು ಸೇವನೆ ಮಾಡಲಿಲ್ಲ, ಹಾಲನ್ನು ಕುಡಿಯದೆ ಹೋದವರು. ಓದುವ ಬರೆಯುವ ಭಾಗ್ಯವೂ ಸಿಗದೆ ಗಿಡಗಳ ಜೊತೆಯಲ್ಲಿ ಬೆಳೆದವರು. ನಮಗೆ ಓದುವ ಅವಕಾಶವೇ ಇರಲಿಲ್ಲ, ಕೇವಲ ಶ್ರೀಮಂತ ವರ್ಗದವರು ಮಾತ್ರ ಓದುವ ಅವಕಾಶ ಇತ್ತು, ಕೆಳವರ್ಗದವರು ಅಕ್ಷರ ಅಭ್ಯಾಸವನ್ನು ಮಾಡುವ ಅವಕಾಶ ಇರಲಿಲ್ಲ. ಆದ್ದರಿಂದ ನಾವು ಅಕ್ಷರ ಅಭ್ಯಾಸವನ್ನು ಮಾಡದೆ ಕೇವಲ ದನ ಕುರಿಗಳನ್ನು ಮೇಯಿಸಿಕೊಂಡು ಬರಲು ಹೋಗ್ತಾ ಇದ್ದೀವಿ. ದನ ಕುರಿಗಳನ್ನು ಮೇಯಿಸಿಕೊಂಡು ಬರಲು ಹೋಗುವುದೇ ನಮ್ಮ ಕೆಲಸ ಆಗಿತ್ತು. ಆ ದನ ಕುರಿಗಳನ್ನು ಮೇಯಿಸಿಕೊಂಡು ಬರಲು ಹೋದಾಗ ನಮಗೆ ಜೊತೆಗಾರರು ಯಾರಾಗಿದ್ದರು ಅಂದರೆ ಆ ದನ ಕುರಿಗಳು ಕೇವಲ ಗಿಡ ಮರಗಳು. ಕಾಡುಗಳಲ್ಲಿ ಬೆಟ್ಟ ಗುಡ್ಡಗಳಲ್ಲಿ ಇರುವುದೇ ಗಿಡ ಮರಗಳು. ಆದ್ದರಿಂದ ಆ ಗಿಡ ಮರಗಳ ಜೊತೆಯಲ್ಲಿ ನಾವು ಬೆಳೆದವರು. ನಾವು ಅಕ್ಷರ ಅಭ್ಯಾಸವನ್ನು ಮಾಡಿ ಶಾಲೆಯಲ್ಲಿ ಹೋಗಿ ಅಕ್ಷರ ಅಭ್ಯಾಸವನ್ನು ಮಾಡಿ ಗೆಳೆಯರ ಬಳಗವನ್ನು ನಾವು ಕಂಡವರಲ್ಲ, ನಾವು ಕೇವಲ ಗಿಡ ಮರಗಳ ಜೊತೆಗೆ ಬೆಳೆದವರು, ಬೆಟ್ಟ ಗುಡ್ಡಗಳ ಜೊತೆಗೆ ಆಟ ಆಡಿದವರು, ಅಲ್ಲೇ ನಾವು ಇರ್ತಾ ಇದ್ದೀವಿ. ಅದೇ ನಮಗೆ ನಮ್ಮ
ಶಾಲೆ ಆಗಿತ್ತು. ಬೆಟ್ಟ ಗುಡ್ಡಗಳು ಮತ್ತು ಮರ ಗಿಡಗಳೇ ನಮ್ಮ ಜೊತೆಗಾರರು ಆಗಿದ್ದರು. ಆದ್ದರಿಂದ ಯಾವಾಗಲೂ ಆ ಗಿಡ ಮರಗಳ ಜೊತೆಗೆ ಬೆಳೆದವರು. ದನ ಕುರಿಗಳು ಎಲ್ಲನೂ ಇದ್ದರೂ ಸಹ ನಾವು ಹಾಲನ್ನು ಕುಡಿಯಲಿಲ್ಲ. ಹಾಲು ಸೀಮಿತವಾಗಿಟ್ಟು ನಾವು ಕೇವಲ ಶ್ರೀಮಂತರಿಗೆ ಮಾತ್ರ ಹಾಲನ್ನು ಕೊಡ್ತಾ ಇದ್ದೀವಿ ಅಂಥೇಳಿ ಇಲ್ಲಿ ತಮ್ಮ ಭಾವನೆಯನ್ನು ವ್ಯಕ್ತಪಡಿಸ್ತಾ ಹೋಗ್ತಾರೆ. ಯಾರು ಇಲ್ಲಿ ದಲಿತ ವರ್ಗದವರು. ಎಂಜಲು ತೊಳೆದು ಗಂಜಲ ಬಳಿದು ಗಂಜಿಯ ಕಾಣದೆ ದುಡಿದವರು. ಗುಡಿ ಗೋಪುರದ ಬಣ್ಣಗಳಾಗಿ ಚಳಿಯನ್ನು ತಡೆಯದೆ ಕುಸಿದವರು. ನೋಡಿ ಮಕ್ಕಳೇ, ಎಷ್ಟು ಚೆನ್ನಾಗಿ ವ್ಯಕ್ತಪಡಿಸ್ತಾರೆ ಸಿದ್ಧಲಿಂಗಯ್ಯನವರು ಅಂದರೆ, ಎಂಜಲು ತೊಳೆದು ಗಂಜಲ ಬಳೆದು ದಲಿತ ವರ್ಗದವರು ಶ್ರೀಮಂತರ ವರ್ಗದವರ ಮನೆಯಲ್ಲಿ ದನ ಕರುಗಳನ್ನು ಮೇಯಿಸಿಕೊಂಡು ಬರುವುದಷ್ಟೇ ಅಲ್ಲ, ಅವರ ಮನೆಯಲ್ಲಿ ಕೊಟ್ಟಿಗೆಗಳನ್ನು ದನ ಕರುಗಳನ್ನು ಕಟ್ಟುವಂತಹ ಕೊಟ್ಟಿಗೆಯನ್ನು ಅವರ ಹೊಲದಲ್ಲಿ ಕೆಲಸ ಮಾಡುವುದಲ್ಲದೇ ಆ ಮನೆಯಲ್ಲಿಯೂ ಸಹ ಕೆಲಸವನ್ನು ಮಾಡ್ತಾ ಇದ್ದರು. ಆದ್ದರಿಂದ ಶ್ರೀಮಂತರು ಊಟ ಮಾಡಿದಂತಹ ತಟ್ಟೆಯನ್ನು ತೊಳಿತಾ ಇದ್ದರು. ಆದ್ದರಿಂದ ಅವರು ಊಟ ಮಾಡಿದ ಎಂಜಲನ್ನು ಬಳಿತಾ ಇದ್ದರು. ಎಂಜಲು ತೊಳೆದು ಅಂತಂತಂದರೆ ಶ್ರೀಮಂತರು ತಿನ್ನುವ ತಟ್ಟೆಯನ್ನು ತೊಳೆದು ಗಂಜಲ ಬಳೆದು. ಗಂಜಲ ಅಂದರೆ ಆ ಕೊಟ್ಟಿಗೆ ದನ ಕರುಗಳನ್ನು ಕಟ್ತಾ ಇದ್ರಲ್ಲ ಆ ಕೊಟ್ಟಿಗೆಯಲ್ಲಿ ಸಗಣಿ ಗಂಜಲು ಗೋಮೂತ್ರ ಎಲ್ಲನೂ ಇರ್ತಾ ಇತ್ತಲ್ಲ, ಅದೆಲ್ಲ ಕ್ಲೀನ್, ಅದೆಲ್ಲ ಸ್ವಚ್ಛ, ಕೊಟ್ಟಿಗೆಯನ್ನು ಸ್ವಚ್ಛ ಮಾಡ್ತಾ ಇದ್ರು. ಆದ್ದರಿಂದ ಎಂಜಲು ತೊಳೆದು ಶ್ರೀಮಂತರು ಉಂಡಿದ ತಟ್ಟೆಯ ಎಂಜಲನ್ನು ತೊಳೆದು ಅಲ್ಲಿ ಕೊಟ್ಟಿಗೆಯನ್ನು ಸ್ವಚ್ಛ ಮಾಡಿ ಗಂಜಿಯು ಕಾಣದೆ ದುಡಿದವರು. ಇಷ್ಟೆಲ್ಲ ಇದ್ರೂ ಸಹ ಅವರು ನಾವು ಒಂದೊಂದು ಸಲ ನಮಗೆ ಗಂಜಿನೂ ಗತಿ ಇರ್ತಾ ಇರಲಿಲ್ಲ. ಗಂಜಿಯೂ ಸಹ ನಮಗೆ ಕಾಣದೆ ದುಡಿದವರು. ಗಂಜಿನೂ ಸಹ ನಮಗೆ ಅನ್ನ ದೂರ ಉಳಿಯಿತು, ಆದರೆ ಕೇವಲ ಗಂಜಿನೂ ಸಹ ನಮಗೆ ಸಿಗ್ತಾ ಇರಲಿಲ್ಲ. ಅಂದರೆ ಅಷ್ಟೊಂದು ನೋವು ಅವರಲ್ಲಿ ಇತ್ತು. ಗಂಜಿಯು ಕಾಣದೆ ದುಡಿದವರು. ಗುಡಿ ಗೋಪುರದ ಬಣ್ಣಗಳಾಗಿ ಚಳಿಯನ್ನು ತಡೆಯದೆ ಕುಸಿದವರು. ಗುಡಿ ಗೋಪುರದ ಬಣ್ಣಗಳಾಗಿ, ಊರು ಹೊರಗೆ ಅನೇಕ ಗುಡಿಗಳು ಇರ್ತಾ ಇದ್ವಲ್ಲ, ಆ ಗುಡಿಗಳಲ್ಲಿ, ಯಾಕಂತಂದರೆ ಈ ದಲಿತ ವರ್ಗದವರು ಗುಡಿಸಲುಗಳು ಸಣ್ಣ ಸಣ್ಣ ಗುಡಿಸಲುಗಳು, ಕಟ್ಟಿಗೆಯಿಂದ ಮಾಡಿರುವಂತಹ ಸಣ್ಣ ಸಣ್ಣ ಚಪ್ಪರದಿಂದ ಮಾಡಿರುವಂತಹ ಗುಡಿಸಲುಗಳು ಇರ್ತಾ ಇದ್ವು. ಹೀಗಾಗಿ ಚಳಿಯನ್ನು ತಡೆಯದೆ ಆ ಅನೇಕ ಊರು ಹೊರಗೆ ಇರುವಂತಹ ಗುಡಿಗಳಲ್ಲಿ ಅವರು ಮಲ್ಕೊಳ್ತಾ ಇದ್ದರು. ಆದರೂ ಸಹ ಗುಡಿ ಗೋಪುರದ ಬಣ್ಣಗಳಾಗಿ ಚಳಿಯನ್ನು ತಡೆಯದೆ ಕುಸಿದವರು. ಹೀಗಾಗಿ ಆ ಗುಡಿ ಗೋಪುರಗಳಲ್ಲಿ ಚಳಿಯನ್ನು ತಡೆಯಲಾರದೆ ಕುಸಿದು ಬೀಳ್ತಾ ಇದ್ದರು. ಅಂದರೆ ಚಳಿಯನ್ನು ತಡೆಯದೆ ಅನೇಕ ತೊಂದರೆಗಳನ್ನು ಅನುಭವಿಸ್ತಾ ಇದ್ದರು ಅಂಥೇಳಿ ಇಲ್ಲಿ ಹೇಳ್ತಾರೆ. ಉರಿ ಬಿಸಿಲಲ್ಲಿ ಉರಿಯುವ ಎಲೆಗಳು ಬೂದಿಯ ಕಣಗಳು ನಾವುಗಳು. ಬಿರಿಯುವ ಮೊದಲೇ ಬಾಡುವ ಹೂಗಳು ಕಮರುವ ಬಣ್ಣದ ಕನಸುಗಳು. ನೋಡಿ ಮಕ್ಕಳೇ, ಉರಿ ಬಿಸಿಲಲ್ಲಿ ಬೇಸಿಗೆ ದಿನಗಳಲ್ಲಿ ಎಷ್ಟೊಂದು ಬಿಸಿಲು ಇರ್ತದೆ ಮಕ್ಕಳೇ, ಎಷ್ಟೊಂದು ಬಿಸಿಲು. ಆ ಬಿಸಿಲಿನ ಬಿಸಿಲಿಗೆ ಅನೇಕ ಕಾಡುಗಳಲ್ಲಿ ಬಿಸಿಲಿಗೆ ಗಾಳಿ ತೂಗಿ ಒಂದಕ್ಕೊಂದು ಘರ್ಷಣೆ ಉಂಟಾಗಿ ಏನಾಗ್ತದೆ, ಕಾಡೇ ಉರಿದು ಬೆಂಕಿ ಹತ್ತುಕೊಂಡು ಬಿಡುವಂತಹ ಸಂಭವ ಇರುತ್ತದೆ. ಆದ್ದರಿಂದ ಅಂತಹ ಬಿಸಿಲಲ್ಲಿ ಇವರು ದನ ಕುರಿಗಳನ್ನು ಮೇಯಿಸಿಕೊಂಡು ಬರಲು ಹೋಗ್ತಾ ಇದ್ರು ಮತ್ತು ಆಮೇಲೆ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ರು. ಶ್ರೀಮಂತರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಉರಿ ಬಿಸಿಲಲ್ಲಿ ಉರಿಯುವ ಎಲೆಗಳು, ಹಂಗೆ ಎಲೆಗಳು ಹ್ಯಾಂಗೆ ಒಣಗಿ ಹೋಗ್ತವಲ್ಲ ಬಿಸಿಲಿಗೆ, ಹಾಗೆ ನಾವೂ ಸಹ ನಮ್ಮ ದೇಹವೂ ಸಹ ಬಿಸಿಲಿಗೆ ಒಣಗಿ ಹೋಗ್ತಾ ಇತ್ತು. ಬೂದಿಯ ಕಣಗಳು ನಾವುಗಳು, ಹ್ಯಾಂಗೆ ಎಲೆಗಳೆಲ್ಲ ಬಿಸಿಲಿನ ಬೇಗೆಗೆ ಒಣಗಿದ ಕಟ್ಟಿಗೆಗಳು ಘರ್ಷಣೆ ಉಂಟಾಗಿ ಹೆಂಗೆ ಗಿಡಗಳು ಗಾಳಿಗೆ ತಾಕೊಂಡು ಬೆಂಕಿ ಉಂಟಾಗಿ ಉರಿದು ಕೊನೆಗೆ ಏನಾಗ್ತದೆ ಅಂತೇಳಿದ್ರೆ ಕೊನೆಗೆ ಬೂದಿ ಉಂಟಾಗ್ತದೆ. ಅದೇ ರೀತಿಯಾಗಿ ಇಲ್ಲೂ ಸಹ ಬೂದಿ ಉಂಟಾಗ್ತಿತ್ತು. ಯಾರು ಅಂದರೆ ದಲಿತ ವರ್ಗದವರು ಬಿಸಿಲಲ್ಲಿ ತಿರುಗಾಡಿ
ಹೆಂಗ ಎಲೆಗಳು ಬೂದಿ ಆಗ್ತಾವೋ ಕೊನೆಗೆ ಹಾಗೆ ನಮ್ಮ ದೇಹವೂ ಸಹ ಬೂದಿ ಆಗ್ತಾ ಇತ್ತು. ಅಂದರೆ ಅಷ್ಟೊಂದು ನೋವು ಆಗ್ತಾ ಇತ್ತು. ನಾವು ಸಹ ಒಣಗಿ ಒಣಗಿ ಹೋಗ್ತಾ ಇದ್ದೀವಿ ಅಂತ ತಿಳ್ಕೊಂಡು ಇಲ್ಲಿ ಹೇಳ್ತಾರೆ. ಬಿರಿಯುವ ಮೊದಲೇ ಬಾಡುವ ಹೂಗಳು. ಬಿರಿಯುವ ಅಂದ್ರೆ ಏನು? ಇಲ್ಲಿ ಬಿರಿಯುವ ಅಂತ ಹೇಳಿದ್ರೆ ಅರಳುವ ಮೊದಲು, ಅರಳುವ ಮೊದಲೇ. ಮಕ್ಕಳು ದಲಿತ ವರ್ಗದವರ ತಮ್ಮ ತಂದೆಯೂ ಸಹ ಇದನ್ನೇ ಕೆಲಸ ಮಾಡ್ತಾ ಇದ್ರು. ಮಕ್ಕಳೂ ಸಹ ನಾವು ಸಹ ಶಿಕ್ಷಣವನ್ನು ಕಲಿಬೇಕು ಅಂಥೇಳಿ ಮಕ್ಕಳು ಆಸೆ ಪಟ್ಟಿದ್ದರೂ ಸಹ ಕಲಿಯುವ ಅವಕಾಶ ಇರಲಿಲ್ಲ. ಆದ್ದರಿಂದ ತಮ್ಮ ತಂದೆಯ ಜೊತೆಗೆ ಮಕ್ಕಳೂ ಸಹ ಇಂಥ ದನ ಕುರಿಗಳನ್ನು ಮೇಯಿಸಿಕೊಂಡು ಬರಲು ಅಥವಾ ಶ್ರೀಮಂತರ ಮನೆಯಲ್ಲಿ ಕೆಲಸ ಮಾಡಲೇ ಅವರು ಸಹ ಹೋಗಬೇಕಾಗ್ತಾ ಇತ್ತು. ಆದ್ದರಿಂದ ಆ ಮಕ್ಕಳು ಹೇಳ್ತಾರೆ, ಬಿರಿಯುವ ಮೊದಲೇ, ಬಿರಿಯುವ ಅರಳುವ ಮೊದಲೇ ಆ ಮಕ್ಕಳು ತಮ್ಮ ಆಸೆ ಆಕಾಂಕ್ಷೆಗಳು ಮನದಲ್ಲಿ ಏನೇನು ಇರ್ತದೋ ಶ್ರೀಮಂತ ವರ್ಗದವರು ಶಾಲೆಗೆ ಅಥವಾ ಅಕ್ಷರ ಅಭ್ಯಾಸವನ್ನು ಮಾಡುವುದನ್ನು ನೋಡಿದಾಗ ಮಕ್ಕಳು ನಾವು ಸಹ ಹಂಗೆ ಕಲಿಬೇಕು ಅಂಥೇಳಿ ಆಸೆ ಇದ್ದರೂ ಸಹ ಕಲೀಲಿಕ್ಕೆ ಅವಕಾಶ ಸಿಗದೆ ಅವರು ಸಹ ಇಂಥ ಕೆಲಸಕ್ಕೆ ಹೋಗ್ತಾ ಇದ್ರು. ಆದ್ದರಿಂದ ಅರಳುವ ಮೊದಲೇ ಅವರ ಆಸೆ ಆಕಾಂಕ್ಷೆಗಳು ಎಲ್ಲನೂ ಸಹ ಒಣಗಿ ಹೋಗ್ತಾ ಇದ್ದವು, ಬಾಡಿ ಹೋಗ್ತಾ ಇದ್ದವು. ಆ ಅರಳುವ ಮಕ್ಕಳ ಮನಸ್ಸಿನಲ್ಲಿರುವಂತಹ ಆಸೆಗಳು ಅರಳಲಾರದೆ ಅಲ್ಲೇ ಬಾಡಿ ಹೋಗ್ತಾ ಇದ್ದವು. ಆದ್ದರಿಂದ ಕಮರುವ ಬಣ್ಣದ ಕನಸುಗಳು ಅಲ್ಲೇ ಬಾಡಿ ಹೋಗ್ತಾ ಇದ್ದವು. ಆದ್ದರಿಂದ ನಮಗೆ ಕುಂದು ಬಾಡಿ ನಾಶವಾಗ್ತಾ ಇದ್ದವು ಅವರ ಕನಸುಗಳು. ಸಣ್ಣಂದಿರಲಕ್ಕೆ ಚಿಕ್ಕ ಮಕ್ಕಳಲ್ಲಿ ತಮ್ಮ ಆಸೆ ಆಕಾಂಕ್ಷೆಗಳು ಚಿಕ್ಕಂದಿನಲ್ಲಿಯೇ ಅವರು ಒಸಗಿ ಹಾಕ್ತಾ ಇದ್ರು ಅಂಥೇಳಿ ಇಲ್ಲಿ ಹೇಳ್ತಾರೆ. ಹೊತ್ತನು ಅರಿಯದ ದಿಕ್ಕನು ಕಾಣದ ಸಿಳುದಾರಿಯ ಪಯಣಿಗರು, ನೋವಿನ ಹಾಡಿನ ಕತ್ತಲ ನಾಡಿನ ಬೆಳಕನ್ನು ಅರಸುವ ಹಕ್ಕಿಗಳು. ಹೊತ್ತನು ಅರಿಯದ ದಿಕ್ಕನು ಕಾಣದ, ಹೊತ್ತನು ಅವರು ದನ ಕುರಿಗಳನ್ನು ಮೇಯಿಸಿಕೊಂಡು ಬರಲು ಹೋಗ್ತಾ ಇದ್ರಲ್ಲ ಮಕ್ಕಳೇ, ಹೊತ್ತನು ಅರಿಯದ, ಹೊತ್ತೇ ಕಾಣಿಸ್ತಾ ಇರಲ್ಲ. ಹೊತ್ತನ್ನು ಅವರ ಸಮಯವನ್ನು ಈಗಿನ ಸಮಯದಲ್ಲಿರುವಂತಹ ನಾವು ಸಮಯ ವೇಳೆ ಗಡಿಯಾರದ ಸಮಯವನ್ನು ನೋಡಿಕೊಂಡು ನಾವು ಏನು ಮನೆಗೆ ಹೋಗ್ತೀವೋ ಅಥವಾ ಶಾಲೆಗೆ ಹೋಗ್ತೀವೋ ಅಥವಾ ಮತ್ತಿತರ ಸ್ಥಳಗಳಿಗೆ ಏನು ಹೋಗ್ತೀವಲ್ಲ ಸಮಯವನ್ನು ನೋಡಿಕೊಂಡು ಗಡಿಯಾರವನ್ನು ನೋಡಿಕೊಂಡು ಆಗ ಅವರು ಬಿಸಿಲನ್ನು ನೋಡಿಕೊಂಡೇ ಇರ್ತಾ ಇದ್ರು. ಹೀಗಾಗಿ ಹೊತ್ತನ್ನು ಅರಿಯದ, ಹೊತ್ತು ಮುಣುಗಿತು, ಸೂರ್ಯ ಬಂದ ತಕ್ಷಣನೇ ಕೆಲಸಕ್ಕೆ ಹಾಜರಾಗುವುದು, ಮತ್ತೆ ಸೂರ್ಯ ಮುಳುಗುವ ಹೊತ್ತಿಗೆ ಮತ್ತೆ ಮನೆಗೆ ಬಂದು ಸೇರುವುದು. ಆದ್ದರಿಂದ ಒಂದೊಂದು ಸಲ ಹೊತ್ತೆ ಹೋಗಿದ್ದು ಗೊತ್ತಾಗ್ತಾ ಇರಲಿಲ್ಲ. ಹೀಗಾಗಿ ಹೊತ್ತು ಮುಣುಗ್ತಾ ಇರುವಂತಹ ಸಮಯದಲ್ಲಿ ಏನು ಮಾಡ್ತಾ ಇದ್ರು, ದಿಕ್ಕನು ಕಾಣದೆ ಒಂದೊಂದು ಸಲ ದಾರಿ ಕಾಣಿಸಲಿ ಆ ಕತ್ತಲು ಸಮಯದಲ್ಲಿ. ಹೊತ್ತಲು ಚಳಿಗಾಲ ದಿನದಲ್ಲಿ ಅಥವಾ ಮಾಗಿ ಹೊತ್ತಿನ ದಿನಗಳಲ್ಲಿ, ಈಗಿನ ಚಳಿಗಾಲದ ದಿನದಲ್ಲಿ 6 ಗಂಟೆಗೆ ಕತ್ತಲಾಗ್ತದಲ್ಲ, ಅಂತಹ ಸಮಯದಲ್ಲಿ ಏನಾಗ್ತಿತ್ತು ಅಂತಂತಂದರೆ ದಾರಿ ಕಾಣದೇ ಸಿಳುದಾರಿಗೆ. ಯಾಕಂತೇಳಂತಂದರೆ ಸಿಳುದಾರಿ ಊರಿಗೆ ಸಮೀಪವಾಗ್ತಾ ಇರ್ತದೆ. ಹೀಗಾಗಿ ಆ ಮೇನ್ ರೋಡ್ ಹಿಡ್ಕೊಂಡು ಹೋಗುವುದಕ್ಕಿಂತಲೂ ಏನು ಮಾಡ್ತಾರೆ ಊರಿನ ಹಳ್ಳಿಗಳಲ್ಲಿ ಏನು ಮಾಡ್ತಾರೆ ಸಿಳುದಾರಿಯನ್ನು ಅಡ್ಡದಾರಿಯನ್ನು ಹಿಡ್ಕೊಂಡು ಹೊಲ ಗದ್ದೆಗಳಿಗೆ ಹೋಗ್ತಾ ಇರ್ತಾರೆ. ಆದ್ದರಿಂದ ಆ ಸಿಳುದಾರಿಯನ್ನು ನೋಡಿಕೊಂಡು ಮತ್ತೆ ಊರನ್ನು ತಲುಪ್ತಾ ಇದ್ರು. ಆದ್ದರಿಂದ ಹೊತ್ತು ಹೋಗಿದೆ ಗೊತ್ತಾಗ್ತಾ ಇರಲಿಲ್ಲ ಅವರಿಗೆ ಅಂತ ತಿಳ್ಕೊಂಡು ಇಲ್ಲಿ ಹೇಳ್ತಾರೆ. ಸಿಳುದಾರಿಯ ಪಯಣಿಗರು, ನೋವಿನ ಹಾಡಿನ ಕತ್ತಲ ನಾಡಿನ ಬೆಳಕನ್ನು ಅರಸುವ ಹಕ್ಕಿಗಳು. ನಾವು ಹೆಂಗದ ಅವರ ಪರಿಸ್ಥಿತಿ ಅಂತ ಹೇಳಂತಂದರೆ ಇಲ್ಲಿ ನೋವಿನ ಹಾಡಿನ ಈ ಹಾಡು ಅಥವಾ ಇಂಥ ಒಂದು ಸಂದಿಗ್ಧ ಅಥವಾ ಇಂಥ ಒಂದು ಶೋಷಣೆಗೆ ಒಳಗಾದಂತಹ ಪರಿಸ್ಥಿತಿಯಲ್ಲಿ ಕತ್ತಲೆ ಅಂದರೆ ಅಜ್ಞಾನದ ಅಥವಾ ಕತ್ತಲೆ ನಾಡಿನಲ್ಲಿ ನಾವು ಬದುಕ್ತಾ ಇದ್ದೀವಿ. ಆ ಕತ್ತಲೆ ನಾಡಿನಿಂದ ನಾವು ಬೆಳಕನ್ನು ಅರಸುವಂತಹ ಹಕ್ಕಿಗಳು ನಾವು. ನಮ್ಗೆ ಬೆಳಕು ಬೇಕು. ನಾವು ಅನ್ಯಾಯದ ವಿರುದ್ಧ ಹೋರಾಟ ಮಾಡಬೇಕು, ನಮ್ಮೇಲೆ ಅನ್ಯಾಯವನ್ನು ಹೋಗಲಾಡಿಸಬೇಕು. ನಾವು ಸಮಾಜದಲ್ಲಿ ಸರ್ವಸಮಾನತೆಯ ಸಮಾಜವನ್ನು
ಕಟ್ಟಬೇಕು ಅಂತ ತಿಳ್ಕೊಂಡು ಅವರು ಬೆಳಕನ್ನು ಹುಡುಕ್ತಾ ಇದ್ದರು ಅಂತ ಹೇಳಂತಂದ್ರೆ ಇಲ್ಲಿ ಸರ್ವ ಸಮಾನತೆಯ ಸಮಾಜವನ್ನು ಕಟ್ಟ ಬಯಸ್ತಾ ಇದ್ದರು ಅಂತ ತಿಳ್ಕೊಂಡು ಇಲ್ಲಿ ನಾವು ತಿಳ್ಕೊಳ್ಬೇಕು. ನೋವಿನ ಹಾಡಿನ ಕತ್ತಲ ನಾಡಿನ, ಈ ನೋವು ಈ ಎಲ್ಲ ಭಾವನೆಗಳನ್ನು ಸಿದ್ಧಲಿಂಗಯ್ಯನವರು ಏನು ಹೇಳ್ತಾರಲ್ಲ ಈ ಎಲ್ಲ ಭಾವನೆಗಳು, ಆದ್ದರಿಂದ ನೋವಿನ ಹಾಡಿದು. ಕತ್ತಲ ನಾಡು, ಕತ್ತಲೆ ನಾಡಿನಲ್ಲಿ ಬರುತ್ತಾ ಇದ್ರು. ಈ ಕತ್ತಲ ನಾಡಿನಿಂದ ಬೆಳಕಿನ ಕಡೆಗೆ ನಾವು ಹೋಗಬೇಕು. ಬೆಳಕಿನ ಕಡೆಗೆ ಹೋಗಬೇಕು ಅಂದರೆ ನಮಗೂ ಸಹ ಎಲ್ಲ ಅವಕಾಶಗಳು ಸಿಗಬೇಕು. ನಾವು ಸಹ ಸಮಾಜದ ಮೇಲ್ವರ್ಗದವರೊಂದಿಗೆ ನಾವು ಹೊಂದಿಕೊಂಡು ಸಮಾನತೆಯಿಂದ ಬಾಳಬೇಕು ಅವರ ಜೊತೆಗೆ ಅಂತ ತಿಳ್ಕೊಂಡೆ. ಇಲ್ಲಿ ಬೆಳಕನ್ನು ಅರಸುವ ಹಕ್ಕಿಗಳು ಅಂತ ತಿಳ್ಕೊಂಡು ನಮಗೂ ಸಹ ಬೆಳಕು ಬೇಕು, ಕತ್ತಲೆಯಿಂದ ನಾವು ಹೊರಗೆ ಬರಬೇಕು ಅಂತ ತಿಳ್ಕೊಂಡು ಈ ರೀತಿಯ ದಲಿತರೆಲ್ಲರೂ ತಮ್ಮ ಭಾವನೆಗಳನ್ನು ಒಂದೊಂದಾಗಿ ವ್ಯಕ್ತಪಡಿಸ್ತಾ ಹೋಗ್ತಾರೆ. ಇಂಥ ಪದ್ಯವನ್ನು ಓದುವುದರ ಮೂಲಕ ದಲಿತರಲ್ಲಿ ಜಾಗೃತಿ ಉಂಟಾಗ್ತದೆ. ಕೇವಲ ಸಿದ್ಧಲಿಂಗಯ್ಯವನ ಅವರಲ್ಲ, ಟಿ ಯಲ್ಲಪ್ಪ ತೊಗೊರೆ ಮತ್ತು ಅನೇಕ ಹಾಡುಗಳು, ಮನೆಗೆಲಸದ ಹೆಣ್ಣು ಮಗಳು ತೊಗೊರೆ, ಎಲ್ ಹನುಮಂತಯ್ಯನವರ ತೊಗೊರೆ, ಸಾಕಷ್ಟು ಹಾಡುಗಳು ನಾವು ದಲಿತ ವರ್ಗದವರ ಬಂಡಾಯ ಸಾಹಿತ್ಯವನ್ನು ನೋಡ್ತೀವಿ ಮಕ್ಕಳೇ. ಈ ಹಾಡುಗಳನ್ನು ಓದುವುದರ ಮೂಲಕ ದಲಿತ ವರ್ಗ ಅಥವಾ ಶೋಷಣೆಗೆ ಒಳಗಾಗುವಂತಹ ಜನರಲ್ಲಿ ಜಾಗೃತಿ ಭಾವನೆ ಉಂಟಾಗಿ ಏನಾಗ್ತದೆ, ಸರ್ವ ಸಮಾನತೆಯ ಸಮಾಜವನ್ನು ಕಟ್ಟಬಯಸುವಂತಹ ವ್ಯಕ್ತಿತ್ವ ಎಲ್ಲರಲ್ಲಿ ಮೇಲ್ವರ್ಗದವರಲ್ಲಿ ಉಂಟಾಗಬೇಕು ಅಂತನ್ನುವುದೇ ಈ ಪದ್ಯದ ಆಶಯವಾಗಿದೆ. ಮಕ್ಕಳೇ, ಇವತ್ತಿನ ಈ ಪದ್ಯವನ್ನು ನೋಡಿದ್ದೇವೆ. ಸಿದ್ಧಲಿಂಗಯ್ಯನವರು ಬರೆದಂಥ ಹಕ್ಕಿಗಳ ಪದ್ಯವನ್ನು ನಾವು ನೋಡಿದ್ದೇವೆ. ಇದರ ಅಭ್ಯಾಸ ಚಟುವಟಿಕೆಯನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ಅಲ್ಲಿವರೆಗೂ ಧನ್ಯವಾದಗಳು.